ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಈ ಒಂದು ಬರ ಪರಿಸ್ಥಿತಿ ಬರಗಾಲ ನೋಡಿದ್ರೆ 200ಕ್ಕೂ ಹೆಚ್ಚು ತಾಲೂಕುಗಳು ಇವತ್ತು ಬರ ಅಂಥೇಳಿ ಘೋಷಣೆ ಆಗಿದೆ. ನಮ್ಮ ತುಂಗಭದ್ರಾ ಡ್ಯಾಮಿನ ಕೆಳಭಾಗದಲ್ಲಿರ್ತಕ್ಕಂಥ ರೈತರ ಮತ್ತು ಶಾಸಕರು ಮೊನ್ನೆ 1 ಲಕ್ಷ ಹೆಕ್ಟೇರ್ಗೆ ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ, ಇದಕ್ಕೆ ಡ್ಯಾಮಿಂದ ನೀರು ಬಿಡಿ ಅಂತಂದು ನಮ್ಮ ತಂಗಡಗಿ ಮಂತ್ರಿ ಅವರು ತಂಗಡಿ ಸಾಹೇಬರು ಕೇಳಿದ್ರು. ತಂಗಡಗಿ ಸಾಹೇಬರು ಒಳಹರಿವು ಬಂದರೆ ಮಾತ್ರ ಬಿಡಕ್ಕೆ ಸಾಧ್ಯ, ಇಲ್ಲದ್ರೆ ಇಲ್ಲ ಅಂತಕ್ಕಂಥ ಮಾತನ್ನು ನಮಗೆಲ್ಲ ಹೇಳಿದಾಗ ನಾನು ವಿಜ್ಞಾನಿಗಳ ಹತ್ರ ಮಾತಾಡಿದೆ, ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ವಿಜ್ಞಾನಿಗಳು ಕೂಡ ಮಾತಾಡಿದೆ. ಮುಂದಿನ 4 ದಿನಗಳಲ್ಲಿ ಒಳ್ಳೆ ಮೋಡಗಳಿರ್ತವೆ, ಬಿತ್ತನೆ ಮಾಡಿದರೆ ಪ್ರತಿ ಬಿತ್ತನೆಗೂ 9 ಮಿಲಿಯನ್ ಲೀಟರ್ಸ್ ನೀರು ಬರುತ್ತೆ ಅಂತಕ್ಕಂಥ ಕೇಂದ್ರ ಸರ್ಕಾರದ ವರದಿನೂ ಹೇಳುತ್ತೆ. ಆದ್ದರಿಂದ 5 ರಿಂದ 10 ಪೈಸಾ ಖರ್ಚು ಮಾಡಿದರೆ 1 ಲೀಟರ್ ನೀರನ್ನು ನಮ್ಮ ರೈತರ ಹೊಲಕ್ಕೆ ಮತ್ತು ಡ್ಯಾಮ್ ಕ್ಯಾಚ್ಮೆಂಟ್ ಏರಿಯಾಗೆ ಬರೆಸ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಕೇಂದ್ರ ಸರ್ಕಾರದ ರಿಪೋರ್ಟ್ ಇದೆ. ಆ ಕೇಂದ್ರ ಸರ್ಕಾರದ ರಿಪೋರ್ಟನ್ನು ಪ್ರತಿಯೊಬ್ಬ ಸದಸ್ಯರಿಗೂ ನಾನು ಈಗಾಗಲೇ ಒದಗಿಸಿದ್ದೀನಿ. ಆಯಿತು. ಆದ್ದರಿಂದ ಸರ್ಕಾರ ಇಮಿಡಿಯೇಟ್ ಆಗಿ, ಬೇಕಾದ ಟೈಮ್ ಇಲ್ಲದೆ ಇರೋದ್ರಿಂದ, ನಾಳೆ ನಾಡಿದ್ದು ರಜೆ ಇರೋದ್ರಿಂದ ಇವತ್ತೇ ನಿರ್ಧಾರ ತಗೋಬೇಕು. ಸರ್ಕಾರ ನಿರ್ಧಾರ ತಗೊಂಡು ನಾನು ಕಾಸ್ಟ್ ಪ್ರೈಸ್ಗೆ ಈ ಮೋಡ ಬಿತ್ತನೆ ಮಾಡಲಿಕ್ಕೆ ತಯಾರಿದ್ದೀನಿ. ಬರೀ ಪೆಟ್ರೋಲು ಮತ್ತು ಪೈಲಟ್ ಖರ್ಚು ಕೊಟ್ಟರೆ ಸಾಕು, ನಾನು ಮಾಡಲಿಕ್ಕೆ ತಯಾರಿದ್ದೀನಿ. ಈ ಒಂದು 1 ಲಕ್ಷ ಹೆಕ್ಟೇರ್ ಏನು ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ, ಇಲ್ಲಿ ರೈತ ಆತ್ಮಹತ್ಯೆನ ತಡಿತಕ್ಕಂಥ ಕೆಲಸನೂ ಆಗ್ತದೆ. ಆದ್ದರಿಂದ ವರ್ಣ ದೇವನ್ನು ಒಲಿಸಲು ಈ ಒಂದು ತಂತ್ರಜ್ಞಾನವನ್ನು ನಾವು ಎಲ್ಲ ಉಪಯೋಗಿಸೋದು ಭಾಳ ಒಳ್ಳೆಯದು ಅನ್ನೋದು ಸರ್ಕಾರಕ್ಕೆ ನಾನು ಮನವರಿಕೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಈ ಸದನದಲ್ಲಿಯೇ ಕೂಡ ನಮ್ಮ ಒಬ್ಬ ವಿಜ್ಞಾನಿ ಇಲ್ಲೇ ಇದ್ದಾರೆ, ನಮ್ಮ ಹಿಂದಿನ 2018ಕ್ಕೆ HK ಪಾಟೀಲ್ರು ಈ ಒಂದು ಮೋಡ ಬಿತ್ತನೆಯನ್ನು ಮಾಡಿದಾಗ ಭಾಳ ವೈಜ್ಞಾನಿಕವಾಗಿ ಮಾಡಿದ್ರು. IIT, IISc ಆಮೇಲೆ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಲ್ಲ ಸೈಂಟಿಸ್ಟ್ಗಳು ಅದರಲ್ಲಿ ಇನ್ವಾಲ್ವ್ ಇದ್ರು. ಇವತ್ತು ನಮ್ಮ ಗವಾಸ್ಕರ್ ಅಂತ ಒಬ್ಬ ವಿಜ್ಞಾನಿ ಕೂಡ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವಿಜ್ಞಾನಿ, ಇಲ್ಲೇ ಡ್ಯೂಟಿಯಲ್ಲಿದ್ದಾರೆ. ಅವ್ರನ್ನು ನೀವು ಕರೆಸಿ ಮಾತಾಡಿ ಈ 4 ದಿವಸಗಳಿಂದ ಬಳಸತಕ್ಕಂಥ ಈ ಮೋಡಗಳನ್ನು ಸದುಪಯೋಗ ಪಡಿಸಿಕೊಂಡು ನಮ್ಮ ರೈತರಿಗೆ ಅನುಕೂಲ ಮಾಡಿ 1 ಲಕ್ಷ ಹೆಕ್ಟೇರ್ ತುಂಗಭದ್ರಾ ಜೀರೋ. ನೀವು ಈಗ ಚರ್ಚೆ ಮಾಡಬೇಡಿ. ಈಗ ಜೀರೋ ಅವರ ಪ್ರಶ್ನೆ ಏನು, ಮೋಡ ಬಿತ್ತನೆ ಆಗಬೇಕು, ನಾಳೆ 3 ದಿವಸದಲ್ಲಿ ಆಗಬೇಕು, ಇವತ್ತು ತೀರ್ಮಾನ ತಗೊಳ್ಬೇಕು, ಆಯ್ತು ಕೂತ್ಕೊಳ್ಳಿ, ತಡಿಬೇಕು. ಆದ್ರಿಂದ ದಯಮಾಡಿ ನಾನು ಹೇಳ್ತೀನಿ, ಸರ್ಕಾರ ಇದನ್ನ ಕೈಗೆ ಎತ್ಕೊಳ್ಳಿ. ಓಕೆ, ಸರ್ಕಾರ ಕೈಗೆ ಎತ್ಕೊಳ್ಳದಿದ್ರೆ ನನಗೆ ಪರ್ಮಿಷನ್ ಕೊಟ್ಟರೆ ವೈಯಕ್ತಿಕವಾಗಿ ಮಾಡ್ತಾರೆ. ಮಾನ್ಯ ಪ್ರಕಾಶ್ ಕೋಳ್ವಾಡ್ ಅವರು ಗಂಭೀರವಾಗಿರ್ತಕ್ಕಂಥ ಹಾಗೂ ಮಹತ್ವದ ವೈಜ್ಞಾನಿಕ ವಿಷಯವನ್ನು ಸದನದಲ್ಲಿ ಈ ಶೂನ್ಯ ವೇಳೆ ಸಂದರ್ಭದಲ್ಲಿ ಎತ್ತಿದ್ದಾರೆ. ಅವರು ಹೇಳುವಾಗೆ, ಅವರು ಕಳಕಳಿಯನ್ನು ವ್ಯಕ್ತ ಮಾಡುವ ಹಾಗೆ, ಇವತ್ತು ನಾಳೆ ನಾಡಿದ್ದು ಹವಾಮಾನ ಏನು ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಇಲಾಖೆ ಇದೆ, ಅವರು ಹಲವಾರು ಆಶಾಭಾವನೆಗಳನ್ನು ಹುಟ್ಟಿಸಿದ್ದಾರೆ. ಮೋಡಗಳು ಬರ್ತಾವು ಅಂಥೇಳಿ ನಿರ್ದಿಷ್ಟವಾಗಿ ಹೇಳ್ತಾ ಇದ್ದಾರೆ, ಅದನ್ನು ಉಪಯೋಗ ಮಾಡಿಕೊಳ್ಬೇಕು ಅನ್ನೋದು ಅವರ ಉದ್ದೇಶ ಆಗಿದೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಈಗ ಬಂದಿದ್ದಾರೆ, ಇದೊಂದು ವೈಜ್ಞಾನಿಕವಾಗಿರ್ತಕ್ಕಂಥ ಕಾರ್ಯಕ್ರಮ, ಅದಕ್ಕೆ ಅದನ್ನು ಮಾಡಿರಿ, ಕಡೆಗೆ 3 ದಿವಸ ಮಾಡಿರಿ ಅಂಥೇಳಿ. ಅಷ್ಟೇ ಅಲ್ಲ, ತಾವು ಸಂಬಂಧಪಟ್ಟಿರ್ತಕ್ಕಂಥ ಏನು ಕಂಪ್ನಿಗಳಿದಾವೆ, ಆ ಕಂಪ್ನಿಯಿಂದ ಓನ್ಲಿ ಆನ್ ಕಾಸ್ಟ್ ಬೇಸಿಸ್ ಮಾಡಿಕೊಡೋದಕ್ಕೆ ತಯಾರಿ ಇದ್ದಾವೆ, ನಾನು ಅವ್ರನ್ನ ತಯಾರಿ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ಹಿನ್ನೆಲೆಯೊಳಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಈ ವಿಷಯ ಈಗಾಗಲೇ ನಾನು ಚರ್ಚೆ ಮಾಡಿದ್ದೇನೆ, ತಾವು ಭೇಟಿಯಾಗಿದ್ದೀರೋ ಇಲ್ಲ ಗೊತ್ತಿಲ್ಲ. ಈ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತೆ ವಿವರವನ್ನು ಹೇಳ್ತಾರೆ. ಮಾನ್ಯ ಅಧ್ಯಕ್ಷ ಸರ್, ನಾನು ಕೂಡ ಸೈನ್ ಮಾಡಿದ್ದೇನೆ ಸರ್ ಅದಕ್ಕೆ. ಒಂದ್ ಸೆಕೆಂಡ್ ಸರ್, ಇದು ಕೇವಲ 8-9 ಪ್ರಕಾಶ್ ಕೋನರೆಡ್ಡಿ ಏನಾಗಿದೆ, 8, 9, 10, 11 ವಿಜ್ಞಾನಿಗಳು ಹೇಳ ಸರ್, 12 ತಾರೀಕು ಮಟ್ಟ ಮೋಡ್ಗಳು ಅದಾವ ಅಂತೇಳಿ ಸರ್. 2013-18 ಸನ್ಮಾನ್ಯ ಎಚ್ಕೆಬಲ್ ಸಾಹೇಬ್ ಸಚಿವರು ಇದ್ದಾಗ ಇದೊಂದು ಟ್ರಯಲ್ ಬೇಸಿಸ್ ಮಾಡಿದ್ವಿ, ನಮ್ಮ ಹುಬ್ಬಳ್ಳಿಯಲ್ಲಿ ಮಾಡಿದ್ವಿ ಸರ್. ಇಡೀ ರಾಜ್ಯದಾಗ ಎಲ್ಲೆಲ್ಲಿ ಮೋಡ್ ಇರ್ತೈತಿ, ಇಂಥ ಬರಗಾಲ ಬಂದಿರೋದ್ರಿಂದ ದಯವಿಟ್ಟು ಇದನ್ನ ಮೋಡ ಬಿತ್ತನೆಯನ್ನು ಮಾಡಿದ್ರೆ ಎಲ್ಲ ಕಡೆ ಮಳೆ ಆದ್ರೆ ಒಳ್ಳೇದಂತ ನನ್ನ ಭಾವನೆ. ಮತ್ತೆ ಉತ್ತರ, ನಾಳೆ ಮತ್ತು ನಾಡಿದ್ದು ರಜೆ ಇರೋದ್ರಿಂದ ಇವತ್ತೇ ನಿರ್ಧಾರ ತಗೋಬೇಕು ಅಧ್ಯಕ್ಷರೇ. ಆದ್ರಿಂದ
ನಾನು ವೈಯಕ್ತಿಕವಾಗಿ ಸರ್ಕಾರ ನಿರ್ಧಾರ ತಗೊಳ್ಳಕ್ಕೆ ಆಯ್ತು ಪ್ರಕಾಶ್, ಮತ್ತೆ ಅದನ್ನು ಮಾತಾಡ್ಬೇಡಿ. ಉಪಮುಖ್ಯಮಂತ್ರಿ ಇದು ಬಹಳ ರಾಜ್ಯಗಳಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಹಿಂದೆ ಎಚ್ ಕೆ ಪಾಟೀಲ್ ಸಾಹೇಬರು ಕೂಡ ಈ ವಿಚಾರದಲ್ಲಿ ಒಂದು ಪ್ರಯೋಗ ಮಾಡಿದ್ರು. ಈಗ ಬರಗಾಲ ಬಿತ್ತನೆ ಅವರು ಪ್ರಕಾಶ್ ಅವರು ಅವ್ರ ಹತ್ರ ಅವರು ವೈಯಕ್ತಿಕವಾಗಿ ಅವ್ರದ್ದೊಂದು ಪ್ಯಾಷನ್ ಇದು, ನಾನೇನೋ ಸಹಾಯ ಮಾಡಬೇಕು ಅಂತೇಳಿ ಕೊನೆಗೆ ಅವರ ಭಾಗದಲ್ಲೇನೋ ಫ್ರೀಯಾಗಿ ಏನೋ ಮಾಡಿದ್ರು ಅಂತ ಕೂಡ ನನಗೆ ವರದಿ ಇದೆ. ಅವರೇ ಸ್ವಂತ ಮಾಡಿದ್ರು ಅಂತ. ನನಗೊಂದು ಪ್ರಾಬ್ಲಮ್, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಪಾಪ ಅವರು ಕಾಸ್ಟ್ ಪ್ರೈಸಲ್ಲೇ ಮಾಡ್ತೀವಿ, ನಮಗೇನು ಬಿಸ್ನೆಸ್ ಏನು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟೆಕ್ನಿಕಲಿ ನಾಳೆ ಏನಾಗ್ತದೆ, ಇವೆಲ್ಲ ಟೆಂಡರ್ ಕರಿಬೇಕು, ಪ್ರೊಸೀಜರ್ಸು ಏನೋ ಇರ್ತದೆ. ದುಡ್ಡು ಬರೀ ಒಂದು 50 ಲಕ್ಷ 1 ಕೋಟಿ ಒಳಗಡೆ ಇರ್ಬೋದು, ಬಟ್ ಅದಕ್ಕೆ ನಾನು ಸ್ವಲ್ಪ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿ ನಾನು ಪಾಸಿಟಿವ್ ಇದ್ದೀನಿಕ್ಕೆ ಒಂದು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ. ಯಾಕೆಂದರೆ ಬೇರೆ ರಾಜ್ಯಗಳೆಲ್ಲ ಇದು ಪ್ರಯೋಗ ಮಾಡಿದ್ದಾರೆ, ನಮ್ಮಲ್ಲೂ ಹಿಂದೆ ಪ್ರಯೋಗ ಮಾಡಿದ್ದಾರೆ. ಅವರು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆ ಜಿಲ್ಲೆಯಲ್ಲಿ ಸ್ವಲ್ಪ ಅವರು ಅವರು ಜಿಲ್ಲೆಗೆ ಮಾಡಿ ಸ್ವಲ್ಪ ಬೆನಿಫಿಟ್ ಬಂದಿದೆ, ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಬಂದಿದೆ. ಎಲ್ಲೆಲ್ಲಿ ಅವಶ್ಯ ಇದೆ ಅಲ್ಲಿ ಮಾಡಿ, ಆಯ್ತು ಎಲ್ಲೆಲ್ಲಿ ಅವಶ್ಯ ಇದೆ ಅಲ್ಲಿ ಮಾಡಿ ಅಂತ ಮಾಡಿದ್ದಾರೆ. ಸೊ ನಾನು ಸ್ವಲ್ಪ ನಮ್ಮ ಫೈನಾನ್ಸ್ ಅವ್ರ ಹತ್ರ ಮಾತಾಡ್ತೀನಿ. ಯಾಕೆಂದ್ರೆ ಅಣೆಗಳ ಬಿಡುಗಡೆ ಮಾಡಿದ ತಕ್ಷಣ ಇದಕ್ಕೆ ಸಿ ಎ ಜಿ ಅವರು, ವಿರೋಧ ಪಾರ್ಟಿಯವರು, ಬೇರೆ ಪಾರ್ಟಿಯವರು, ಯಾರ ನಿಮ್ಮ ಫ್ರೆಂಡ್ ನಿಮ್ಮ ಎಮ್ ಎಲ್ ಎ ಅವ್ರು ಕೊಟ್ಬಿಟ್ರಿ ಅಂತೆಲ್ಲ ಗಲಾಟೆಗಳು ಬಾಗ್ತದೆ. ಇದನ್ನು ಮಾತಾಡ್ಬಿಟ್ಟು ಯಾವ ರೀತಿ ಮಾಡ್ಬೋದು ಈ ಸಂದರ್ಭದಲ್ಲಿ ಅವ್ರನ್ನ ಉಪಯೋಗಿಸ್ಕೊಳ್ಳುವಂತ ಕೆಲಸ ಮಾಡ್ತೀವಿ. ಅವ್ರು ಹೇಳಿದ್ದಾರೆ ಫೈನಾನ್ಸ್ ಚರ್ಚೆ ಮಾಡಿದ್ರು ಮಾತ್ರ ಅಂತ ಹೇಳಿ, ಮತ್ತೆ ಚರ್ಚೆ ಬೇಡ. ಒಂದು ಸೆಕೆಂಡು, ವರ್ಸ್ಟ್ ಕೇಸ್ ಸಿನಾರಿಯಲ್ಲಿ ಅವ್ರೇನಾದ್ರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಪದೇ ಇದ್ರೆ ನನ್ನ ಚೀಫ್ ಸೆಕ್ರೆಟರಿಗೆ ಹೇಳಿ ಪರ್ಮಿಷನ್ ಕೊಡಿಸಿದ್ರೆ ನನ್ನ ಖರ್ಚಲ್ಲೇ ಮಾಡೋಕ್ಕೆ ನಾನು ತಯಾರಿದ್ದೀನಿ. ಆದ್ರಿಂದ ಆ ಚೀಫ್ ಸೆಕ್ರೆಟರಿ ಕಡೆಯಿಂದ ಪರ್ಮಿಷನ್ ಕೊಡಿ, ನನಗೆ ಪ್ಯಾನ್ ಇಂಡಿಯಾ ಮಾಡೋಕ್ಕೆ ಡಿಜಿಸಿಯಿಂದ ಪರ್ಮಿಷನ್ ಆಗಲಿ. ಥ್ಯಾಂಕ್ ಯು. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam standard books.